ಮಹಾಕಾಳೇಶ್ವರ ದೇವಸ್ಥಾನದಿಂದ ಸುಮಾರು 350 ಮೀಟರ್ ದೂರದಲ್ಲಿ ರುದ್ರಸಾಗರ ಸರೋವರದ ಬಳಿ ಉಜ್ಜಯಿನಿಯ ಮತ್ತೊಂದು ಪ್ರಮುಖ ಗುರುತಾಗಿರುವ ಹರಸಿದ್ಧಿ ಮಾತಾ ದೇವಾಲಯವಿದೆ. ಇದು ಭಾರತದ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಸತೀದೇವಿಯ ಮೊಣಕೈ ಇಲ್ಲಿ ಬಿದ್ದಿತು ಎಂದು ಹೇಳಲಾಗುತ್ತದೆ. ದೇವಿಯನ್ನು ಮಾಂಗಲ್ಯ ಚಂಡಿಕಳಾಗಿ ಮತ್ತು ಶಿವನನ್ನು ಕಪಿಲಾಂಬರನಾಗಿ ಕಾಣಬಹುದು. ದೇವಾಲಯದಲ್ಲಿ ಅನ್ನಪೂರ್ಣ, ಹರಿಸಿದ್ಧಿ ಮತ್ತು ಕಾಳಿಯನ್ನು ಒಂದರ ಮೇಲೊಂದಂತೆ ಇರಿಸಲಾಗಿದೆ. ಹರಿಸಿದ್ಧಿಯನ್ನು ವೈಷ್ಣವಿ ಶಕ್ತಿ ಎಂದು ವಿವರಿಸಲಾಗಿದೆ. ಈ ದೇವಾಲಯದ ಆಕರ್ಷಕ ಅಂಶವೆಂದರೆ ಅರಿಶಿಣ ಮತ್ತು ಸಿಂಧೂರದಿಂದ ಹೊದಿಸಿದ ಬಂಡೆಯಿಂದ ಮಾಡಲ್ಪಟ್ಟ ರಚನೆಯಾಗಿದೆ. ಈ ದೇವಾಲಯವನ್ನು ಹರಿಸಿದ್ಧಿ ದರ್ವಾಜ ಎಂದು ಕೂಡ ಕರೆಯಲಾಗುತ್ತದೆ. ಗರ್ಭಗೃಹದ ಮುಂಭಾಗದಲ್ಲಿರುವ ಸಭಾಂಗಣದ ಛಾವಣಿಯಲ್ಲಿ ಶ್ರೀಯಂತ್ರವನ್ನು ಕೆತ್ತಲಾಗಿದೆ. ಇದೇ ಆವರಣದಲ್ಲಿ ಸಣ್ಣ ಮಹಾಮಾಯಾ ದೇವಾಲಯವಿದೆ. ಈ ದೇವಾಲಯವು ನೆಲಮಟ್ಟದಿಂದ ಸ್ವಲ್ಪ ಕೆಳಗೆ ನೆಲೆಗೊಂಡಿದೆ ಮತ್ತು ಮೆಟ್ಟಿಲುಗಳ ಮೂಲಕ ತಲುಪಬಹುದು. ಆದರೆ ಸಂದರ್ಶಕರಿಗೆ ಅಥವಾ ಭಕ್ತರಿಗೆ ಅವಕಾಶವಿರುವುದಿಲ್ಲ. ಯುಗಯುಗಾಂತರಗಳಿಂದ ಉರಿಯುತ್ತಿರುವ ಅಖಂಡ ದೀಪವು ಇಲ್ಲಿನ ವಿಶೇಷತೆಯಾಗಿದೆ. ದೇವಿಗೆ ಪ್ರಾರ್ಥನೆ ಸಲ್ಲಿಸಲು ಮತ್ತು ದೀಪವನ್ನು ನಿರ್ವಹಿಸಲು ಪುರೋಹಿತರು ಮಾತ್ರ ಗರ್ಭಗುಡಿಯನ್ನು ಪ್ರವೇಶಿಸುತ್ತಾರೆ. ಮರಾಠರ ವಾಸ್ತುಶೈಲಿಯ ಗುರುತುಗಳು ಈ ದೇವಾಲಯದ ಮೇಲೆ ಪ್ರಬಲವಾಗಿದೆ. ಇದು ಅವರ ಆಳ್ವಿಕೆಯಲ್ಲಿ ಮರಾಠರಿಂದ ಪುನರ್ನಿರ್ಮಾಣಗೊಂಡಿದೆ ಎಂದು ಸಾಬೀತುಪಡಿಸುತ್ತದೆ. ದೇವಾಲಯವು ಮರಾಠಾ ಕಲೆಯನ್ನು ಉದಾಹರಿಸುವ ದೀಪಗಳ ನಿಬಂಧನೆಗಳೊಂದಿಗೆ ಎರಡು ಕಂಬಗಳನ್ನು ಹೊಂದಿದೆ. ದೇವಾಲಯವು ರಾಜ ವಿಕ್ರಮಾದಿತ್ಯನಿಂದ ನಿರ್ಮಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ. ಹರಿಸಿದ್ಧಿ ದೇವಾಲಯದ ಸಂಕೀರ್ಣದಲ್ಲಿರುವ ಈ ಎರಡೂ ಕಂಬಗಳು ಬಹಳ ಪುರಾತನ ಸ್ತಂಭಗಳಾಗಿದೆ. ನಂಬಿಕೆಗಳ ಪ್ರಕಾರ ಅವುಗಳನ್ನು ರಾಜ ವಿಕ್ರಮಾದಿತ್ಯನು ನಿರ್ಮಿಸಿದನು ಮತ್ತು ಅಂದಿನಿಂದ ಇಲ್ಲಿ ದೀಪಗಳನ್ನು ಬೆಳಗಿಸಲಾಗುತ್ತದೆ. 15 ಅಡಿ ಎತ್ತರದ ಈ ಕಂಬಗಳಲ್ಲಿ ದೀಪ ಹಚ್ಚಲು ನಿತ್ಯ ಸುಮಾರು 60 ಲೀಟರ್ ಎಣ್ಣೆ ಬೇಕಾಗುತ್ತದೆ. ಈ ಎರಡೂ ಕಂಬಗಳಲ್ಲಿ ಒಟ್ಟು 1111 ದೀಪಗಳಿವೆ. ಈ ದೀಪ ಮಾಲಿಕೆಯನ್ನು ಎಣ್ಣೆಯಿಂದ ತುಂಬಿಸಿ ಸಿದ್ಧತೆ ಮಾಡಿಕೊಳ್ಳಲು ಸರಿಸುಮಾರು 2-3 ಗಂಟೆಗಳ ಸಮಯಾವಕಾಶ ತೆಗೆದುಕೊಳ್ಳುತ್ತದೆ. ಹಾಗೆಯೇ 1111 ದೀಪಗಳನ್ನು ಬೆಳಗಲು ಸುಮಾರು 4-6 ಜನರು 10 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾರೆ. ಸುಮಾರು 15 ಅಡಿ ದೀಪಸ್ತಂಭದ ಮೇಲೆ 100+ ದೀಪಗಳನ್ನು ಒಟ್ಟಿಗೆ ಬೆಳಗಿದಾಗ ದೇವಾಲಯವು ಭವ್ಯವಾಗಿ ಹೊರಹೊಮ್ಮುತ್ತದೆ. ಧನ್ಯವಾದ ಶೃಂಗಪ್ರಿಯ.